ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಉಪಯೋಗಿಸುವಂತಹ ಕೇವಲ ಒಂದು ಪದಾರ್ಥವನ್ನು ಬಳಸಿಕೊಂಡು ತಲೆ ಕೂದಲು ಬೆಳವಣಿಗೆಗೆ, ಕೂದಲು ಉದುರೋದಕ್ಕೆ ಮತ್ತು ತಲೆ ಕೂದಲು ಕಪ್ಪಾಗೋದಕ್ಕೂ ಕೂಡ ಸಹಾಯ ಮಾಡುವಂತಹ ಒಂದು ಅದ್ಭುತವಾದ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಿದ ಮೇಲೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೇಟ್ ಮಾಡೋದು ಬೇಡ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಹೇರ್ ಸೀರಮನ್ನು ತಯಾರಿಸೋದಕ್ಕೆ ನಮಗೆ ನೀರು ಹಾಗೂ ಒಂದು ಚಮಚ ಟೀ ಪೌಡರ್ ಬೇಕಾಗುತ್ತೆ. ಇದೆರಡೇ ಪದಾರ್ಥ ಬೇಕಾಗಿರೋದು. ಮೂರು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಅಳತೆ ಮಾಡಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಚಮಚ, ದೊಡ್ಡ ಚಮಚದಲ್ಲಿ ಒಂದು ಚಮಚ ಟೀ ಪೌಡರನ್ನು ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿಟ್ಟು. 10 ನಿಮಿಷ ಕುದಿಸಿದಾದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಸೈಡಲ್ಲಿಡಿ. ತಣ್ಣಗಾದ ಮೇಲೆ ಫಿಲ್ಟರ್ ಮಾಡ್ಕೊಳ್ಬೇಕು. ನಾವು ಟೀ ಮಾಡೋದಕ್ಕೆ ಇದು ಮಾಡ್ತೀವಿ ನೋಡಿ, ಅದೇ ರೀತಿ ಫಿಲ್ಟರ್ ಮಾಡಿಕೊಂಡು ಇದನ್ನು ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲಲ್ಲಿ ಹಾಕಿಬಿಟ್ಟು ನೀವು ಹೇರ್ಗೆ ಅಪ್ಲೈ ಮಾಡ್ಬೋದು. ಸ್ಪ್ರೇ ಬಾಟಲ್ ಇಲ್ಲ ಅನ್ನೋದಾದರೆ ನೀವು ಹಾಗೇನೆ ತಲೆ ಕೂದಲಿಗೆ ಅಪ್ಲೈ ಮಾಡ್ಬೋದು. ತಲೆಯ ಬುಡದಲ್ಲಿ ಮುಖ್ಯವಾಗಿ ಖಂಡಿತ ಚೆನ್ನಾಗಿ ಅಪ್ಲೈ ಮಾಡಲೇಬೇಕು. ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಅರ್ಧ ಗಂಟೆ ನೀವು ಇದನ್ನು ತಲೆಯಲ್ಲಿ ಹಾಗೇನೆ ಇಟ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ಮೈಲ್ಡ್ ಶಾಂಪೂನ ಉಪಯೋಗಿಸಿ ಹೇರ್ ವಾಶ್ ಮಾಡಿ. ಶಾಂಪೂ ಖಂಡಿತ ಉಪಯೋಗಿಸ್ಲೇಬೇಕಂತೇನಿಲ್ಲ, ಹಾಗೆ ತಣ್ಣೀರಲ್ಲೇ ವಾಶ್ ಮಾಡಿದ್ರು ಕೂಡ ನಡೆಯುತ್ತೆ. ವಾರದಲ್ಲಿ 2-3 ಸರ್ತಿ ಟ್ರೈ ಮಾಡಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ಟ್ರೈ ಮಾಡಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.